ಹಾಯ್ ಫ್ರೆಂಡ್ಸ್, ಕಲಾವಿದರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಅವರ ನಟನೆ ಅವರ ಕಲೆ ಅಷ್ಟೇ ಮ್ಯಾಟರ್ ಆಗುತ್ತೆ. ಆದರೂ ಕೂಡ ಸ್ಕ್ರೀನ್ ಮೇಲೆ ನಟರು ಬಂದು ಅಬ್ಬರಿಸುವಾಗ, ಅವರು ರಾಜಕೀಯ ವ್ಯಕ್ತಿಗಳ ಪರ ಪ್ರಚಾರಕ್ಕೆ ಇಳಿಯುವಾಗ ಅವರ ಜಾತಿ ಯಾವುದು ಇರಬಹುದು ಅಂತ ಚರ್ಚೆಯಾಗುತ್ತೆ. ಅಣ್ಣ ಅವರು ಈಡಿಗ ಆಗಿದ್ರಿಂದ ಅವರನ್ನ ತುಳಿಯೋಕೆ ಅಂತಲೇ ಹಲವು ಕತೆಗಳನ್ನು ಸೃಷ್ಟಿಸಲಾಗಿತ್ತಂತೆ ಅಂತಲೂ ಹಿರಿಯರು ಮಾತನಾಡೋದು ಕೇಳಿರ್ತೀವಿ. ಹಾಗಾದ್ರೆ ಕನ್ನಡ ಸಿನಿ ಇಂಡಸ್ಟ್ರಿಯ ಖ್ಯಾತ ನಟರ ಜಾತಿ ಯಾವುದು, ಅವರು ಹುಟ್ಟಿದ ಸ್ಥಳ ಯಾವುದು, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಡಾಕ್ಟರ್ ರಾಜ್ಕುಮಾರ್ ಆ್ಯಂಡ್ ಫ್ಯಾಮಿಲಿ. ಸ್ಯಾಂಡಲ್ವುಡ್ನ ವರನಟ ಡಾಕ್ಟರ್ ರಾಜ್ಕುಮಾರ್ ಈಡಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇವರು ಚಾಮರಾಜನಗರ ಗಡಿ ಭಾಗದ ಗಾಜನೂರಿನಲ್ಲಿ ಜನಿಸಿದ್ರು. ಇವರ ಮಕ್ಕಳಾದ ಶಿವರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಕೂಡ ಸಿನಿರಂಗದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ. ಈ ಮೂರೂ ಜನ ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದ್ರು. ಆಗೆಲ್ಲ ಕನ್ನಡ ಸಿನಿಮಾ ಶೂಟಿಂಗ್ಗಳು ಚೆನ್ನೈನಲ್ಲಿ ನಡೀತಿದ್ವು. ಹೀಗಾಗಿ ರಾಜ್ಕುಮಾರ್ ದಂಪತಿ ಹೆಚ್ಚಾಗಿ ಅಲ್ಲೇ ಇರ್ತಿದ್ರು. ದರ್ಶನ್ ತೂಗುದೀಪ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಲಿಜ ನಾಯ್ಡು ಸಮುದಾಯಕ್ಕೆ ಸೇರಿದ್ದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಜನಿಸಿದ್ರು. ಇವರ ತಂದೆ ಖ್ಯಾತ ನಟ ತೂಗುದೀಪ ಶ್ರೀನಿವಾಸ್. ಸುದೀಪ್. ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದ ನಟನೆ ಮೂಲಕ ಹೆಸರು ಮಾಡಿದವರು ಕಿಚ್ಚ ಸುದೀಪ್. ಇವರು ನಾಯಕ ಸಮುದಾಯಕ್ಕೆ ಸೇರಿದವರಾಗಿದ್ದು ಶಿವಮೊಗ್ಗದ ಎನ್ಆರ್ಪುರದಲ್ಲಿ ಜನಿಸಿದ್ರು. ಯಶ್. ಕೆಜಿಎಫ್ ಖ್ಯಾತಿಯ ರಾಕಿಂಗ್ ಸ್ಟಾರ್ ರಾಕಿ ಬಾಯ್ ಯಶ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಅಂದಹಾಗೆ ಇವರು ಹಾಸನ ಜಿಲ್ಲೆಯಲ್ಲಿ ಜನಿಸಿದ್ರು. ರಿಷಭ್ ಶೆಟ್ಟಿ. ಕಾಂತಾರ ಖ್ಯಾತಿಯ ಡಿವೈನ್ ಸ್ಟಾರ್ ರಿಷಭ್ ಶೆಟ್ಟಿ ಜಾತಿ ಹೆಸರಲ್ಲೇ ಇದೆ. ಶೆಟ್ಟಿ ಅಂದರೆ ಬಂಟ್ಸ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇವರು ಉಡುಪಿಯ ಕುಂದಾಪುರದಲ್ಲಿ ಜನಿಸಿದ್ರು. ರಕ್ಷಿತ್ ಶೆಟ್ಟಿ. ಕಿರಿತ್ ಪಾರ್ಟಿಯ ಹುಡುಗ ರಕ್ಷಿತ್ ಶೆಟ್ಟಿಯ ಜಾತಿ ಕೂಡ ಹೆಸರಲ್ಲೇ ಇದೆ. ಇವರು ಶೆಟ್ಟಿ ಅಂದರೆ ಬಂಟ್ ಸಮುದಾಯಕ್ಕೆ ಸೇರಿದ್ದಾರೆ. ಇವರು ಕೂಡ ಉಡುಪಿಯವರೇ ಆಗಿದ್ದಾರೆ. ರಾಜ್ಬಿ ಶೆಟ್ಟಿ. ಇವರು ಕೂಡ ಶೆಟ್ಟಿ ಅಂದರೆ ಬಂಟ್ ಸಮುದಾಯಕ್ಕೆ ಸೇರಿದ್ದು ಶಿವಮೊಗ್ಗ ಭದ್ರಾವತಿಯಲ್ಲಿ ಜನಿಸಿದ್ರು. ಅಂಬರೀಷ್. ರೆಬಲ್ ಸ್ಟಾರ್ ಅಂಬರೀಷ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ನಟ. ಇವರು ಮಂಡ್ಯದ ದೊಡ್ಡರಸಿನ ಕೆರೆಯಲ್ಲಿ ಜನಿಸಿದ್ರು. ವಿಷ್ಣುವರ್ಧನ್. ಸಾಹಸ ಸಿಂಹ ವಿಷ್ಣುವರ್ಧನ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇವರು ಮೈಸೂರಿನಲ್ಲಿ ಜನಿಸಿದ್ರು. ವಜ್ರಮುನಿ. ನಟ ಭಯಂಕರ ಅಂತಲೇ ಹೆಸರು ಮಾಡಿದ್ದ ವಜ್ರಮುನಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ರು. ಇವರು ಬೆಂಗಳೂರಿನ ಕನಕಪಾಳ್ಯದಲ್ಲಿ ಜನಿಸಿದ್ರು. ರಂಗಾಯಣ ರಘು. ಕಾಮಿಡಿ ಲೋಕದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರೋ ನಟ ರಂಗಾಯಣ ರಘು. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು ತುಮಕೂರಿನ ಪಾವಗಡದಲ್ಲಿ ಜನಿಸಿದ್ರು. ಸಾಧು ಕೋಕಿಲ. ಟಿವಿಯಲ್ಲಿ ಸಾಧು ಕೋಕಿಲ ಕಾಮಿಡಿ ಬಂದರೆ ನಗದ ಕನ್ನಡಿಗರೇ ಇಲ್ಲ. ಅಂಥ ದೊಡ್ಡ ಹಾಸ್ಯ ಕಲಾವಿದ ಈ ಸಾಧು ಕೋಕಿಲ. ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿದ್ದು ಬೆಂಗಳೂರಿನಲ್ಲಿ ಜನಿಸಿದ್ರು. ಉಪೇಂದ್ರ. ಸಮಾಜವನ್ನು ರಿಯಲ್ ರಿಯಲ್ ಆಗಿಯೇ ತೆರೆಯ ಮೇಲೆ ತಂದು ರಿಯಲ್ ಸ್ಟಾರ್ ಎನಿಸಿಕೊಂಡವರು ಉಪೇಂದ್ರ. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದು ಉಡುಪಿಯ ಕುಂದಾಪುರದಲ್ಲಿ ಜನಿಸಿದ್ರು. ಕಾಶಿನಾಥ್. ಸಿನಿ ಲೋಕದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಿದವರಲ್ಲಿ ಕಾಶಿನಾಥ್ ಕೂಡ ಪ್ರಮುಖರು. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದು ಉಡುಪಿಯ ಕುಂದಾಪುರದಲ್ಲಿ ಜನಿಸಿದ್ರು. ಚಿಕ್ಕಣ್ಣ. ಹಾಸ್ಯ ಕಲಾವಿದ ಚಿಕ್ಕಣ್ಣ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು ಮೈಸೂರಿನಲ್ಲಿ ಜನಿಸಿದ್ರು. ದ್ವಾರಕೇಶ್. ನಟನೆ, ನಿರ್ದೇಶನ, ನಿರ್ಮಾಣ ಎಲ್ಲ ಕ್ಷೇತ್ರದಲ್ಲೂ ಸೈ ಎನಿಸಿಕೊಂಡವರು ನಟ ದ್ವಾರಕೇಶ್. ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದು ಮೈಸೂರಿನ ಹುಣಸೂರಿನಲ್ಲಿ ಜನಿಸಿದ್ರು. ಪ್ರಭಾಕರ್. ಟೈಗರ್ ಪ್ರಭಾಕರ್ ಕೂಡ ಹಾಸ್ಯ, ಕಳನಟ, ನಾಯಕ ನಟರಾಗಿ ಬಣ್ಣ ಹಚ್ಚಿದ್ರು. ಇವರು ನಿರ್ದೇಶನ, ನಿರ್ಮಾಣದಲ್ಲೂ ಸಕ್ಸಸ್ ಕಂಡಿದ್ರು. ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಇವರು ಬೆಂಗಳೂರಿನ ಪುಲಕೇಶಿ ನಗರದಲ್ಲಿ ಜನಿಸಿದ್ರು. ಜಗ್ಗೇಶ್. ನವರಸ ನಾಯಕ ಜಗ್ಗೇಶ್ ಕೂಡ ಹಾಸ್ಯ ನಟರಲ್ಲಿ ಅಗ್ರಸಾಲಿನಲ್ಲಿ ನಿಲ್ತಾರೆ. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು ತುಮಕೂರಿನ ಮಾಯಸಂದ್ರ ಮೂಲದವರಾಗಿದ್ರು. ಶಂಕರ್ ನಾಗ್. ಕಡಿಮೆ ಸಮಯದಲ್ಲಿ ದೊಡ್ಡ ಸಾಧನೆ ಮಾಡಿಟ್ಟು ಹೋದವರು ಶಂಕರ್ ನಾಗ್. ಇವರು ಸಾರಸ್ವತ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ರು. ಉತ್ತರ ಕನ್ನಡದ ಹೊನ್ನಾವರದಲ್ಲಿ ಜನಿಸಿದ್ರು. ಅನಂತ್ನಾಗ್. ಶಂಕರ್ ನಾಗ್ ಅವರ ಅಣ್ಣ ಅನಂತ್ನಾಗ್. ಸಹಜ ನಟನೆಗೆ ಹೆಸರುವಾಸಿಯಾದ ಇವರು ಉತ್ತರ ಕನ್ನಡ ಜಿಲ್ಲೆಯ ಶಿರಾಲಿಯಲ್ಲಿ ಜನಿಸಿದ್ರು.
ಇವರು ಕೂಡ ಸಾರಸ್ವತ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ರು. ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ತಂದೆ ನೇಪಾಳಿ ಗೂರ್ಖಾ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಆದರೆ ತಾಯಿ ಒಕ್ಕಲಿಗರಾಗಿದ್ದು ಗಣೇಶ್ ಕೂಡ ಒಕ್ಕಲಿಗರೇ ಆಗಿದ್ದಾರೆ. ಇನ್ನು ಇವರು ಬೆಂಗಳೂರು ಗ್ರಾಮಾಂತರ ಭಾಗದ ಅಡಕಮಾರನ ಹಳ್ಳಿಯಲ್ಲಿ ಜನಿಸಿದ್ರು. ದುನಿಯಾ ವಿಜಯ್ ಮೊದಲಿಗೆ ಕಳನಟರಾಗಿ ಎಂಟ್ರಿ ಕೊಟ್ಟ ದುನಿಯಾ ವಿಜಯ್ ಈಗ ನಟನಾಗಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಇವರು ಕುರುಬಗೌಡ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಬೆಂಗಳೂರಿನ ಕುಂಬಾರನ ಹಳ್ಳಿಯಲ್ಲಿ ಜನಿಸಿದ್ರು. ಪ್ರೇಮ್ ನಟ ನಿರ್ದೇಶಕರಾದ ಪ್ರೇಮ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು ಮಂಡ್ಯದ ಮದ್ದೂರಿನಲ್ಲಿ ಜನಿಸಿದ್ರು. ಧ್ರುವ ಸರ್ಜಾ ಚಿರು ಸರ್ಜಾ ಸಹೋದರ ಧ್ರುವ ಸರ್ಜಾ ಕುರುಬಗೌಡ ಸಮುದಾಯಕ್ಕೆ ಸೇರಿದ್ದು ಬೆಂಗಳೂರಿನಲ್ಲಿ ಜನಿಸಿದ್ರು. ರವಿಚಂದ್ರನ್ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಸಿನಿಮಾಗಾಗಿ ಬದುಕಿದ, ಸಿನಿಮಾಗಾಗಿಯೇ ಉಸಿರಾಡ್ತಿರೋ ವ್ಯಕ್ತಿ ರವಿಚಂದ್ರನ್. ಇವರಿಗೆ ನಾನು ಹಿರಿಯನೆಂಬ ಅಹಂಕಾರ ಇಲ್ಲ. ಯಾವುದೇ ಪಾತ್ರ ಸಿಕ್ಕರೂ ಅದಕ್ಕೆ ಜೀವ ತುಂಬೋದು ಇವರ ವೈಶಿಷ್ಟ್ಯ. ಇವರು ಮುದಲಿಯಾರ್ ಸಮುದಾಯಕ್ಕೆ ಸೇರಿದವರಾಗಿದ್ದು ಬೆಂಗಳೂರಿನಲ್ಲಿ ಜನಿಸಿದ್ರು. ರಮೇಶ್ ಅರವಿಂದ್ ತಮ್ಮದೇ ಆದ ನಟನೆಯಿಂದ ಗಮನ ಸೆಳೆದವರು ರಮೇಶ್ ಅರವಿಂದ್. ಅಯ್ಯಂಗಾರಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಇವರು ತಮಿಳುನಾಡಿನ ಕುಂಭಕೋಣಂನಲ್ಲಿ ಜನಿಸಿದ್ರು. ಡಾಲಿ ಧನಂಜಯ್ ಸ್ಯಾಂಡಲ್ವುಡ್ನಲ್ಲಿ ತಮ್ಮ ವಿಚಿತ್ರ ಅಭಿನಯದ ಮೂಲಕ ಪ್ರೇಕ್ಷಕರನ್ನು ಸೆಳೆದ ನಟ ರಾಕ್ಷಸ ಡಾಲಿ ಧನಂಜಯ್. ಲಿಂಗಾಯತ ಸಮುದಾಯಕ್ಕೆ ಸೇರಿದ ಇವರು ಹಾಸನದ ಅರಸೀಕೆರೆಯಲ್ಲಿ ಜನಿಸಿದ್ರು. ಲೋಕೇಶ್ ಹಿರಿಯ ನಟ ಲೋಕೇಶ್ ಕೂಡ ಎಲ್ಲ ರೀತಿಯ ಅಭಿನಯಕ್ಕೆ ಹೆಸರುವಾಸಿಯಾಗಿದ್ರು. ಕಾಮಿಡಿ ಇರಲಿ, ಕಳನಟ ಇರಲಿ, ಅಥವಾ ನಾಯಕ ನಟನಾಗಿ ಇರಲಿ, ಎಲ್ಲದಕ್ಕೂ ಸೈ ಎನಿಸಿಕೊಂಡವರು. ನಾಯ್ಡು ಸಮುದಾಯಕ್ಕೆ ಸೇರಿದ ಇವರು ಬೆಂಗಳೂರಿನಲ್ಲಿ ಜನಿಸಿದ್ರು. ದೇವರಾಜ್ ಡೈನಾಮಿಕ್ ಹೀರೋ ದೇವರಾಜ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು ಬೆಂಗಳೂರಿನ ಲಿಂಗರಾಜಪುರಂನಲ್ಲಿ ಜನಿಸಿದ್ರು. ಈಗ ಇವರ ಮಗ ಪ್ರಜ್ವಲ್ ದೇವರಾಜ್ ಕೂಡ ಸಿನಿರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಯೋಗೇಶ್ ಲೂಸ್ ಮಾದ ಪಾತ್ರದಿಂದ ಫುಲ್ ಫೇಮಸ್ ಆದ ನಟ ಯೋಗೇಶ್. ಇವರು ಕುರುಬಗೌಡ ಸಮುದಾಯಕ್ಕೆ ಸೇರಿದ್ದು ಬೆಂಗಳೂರಿನಲ್ಲಿ ಜನಿಸಿದ್ರು. ದೊಡ್ಡಣ್ಣ ಹಲವು ದಶಕಗಳಿಂದ ಕಾಮಿಡಿಯಿಂದ ಹಿಡಿದು ವಿಲನ್ ಪಾತ್ರದವರೆಗೆ ಎಲ್ಲ ರೀತಿಯ ಪಾತ್ರಗಳಿಗೆ ಬಣ್ಣ ಹಚ್ಚಿದ ಹಿರಿಯ ನಟ ದೊಡ್ಡಣ್ಣ. ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದು ಹಾಸನದ ಅರಸೀಕೆರೆಯಲ್ಲಿ ಜನಿಸಿದ್ರು. ಫ್ರೆಂಡ್ಸ್, ಇದು ಸ್ಯಾಂಡಲ್ವುಡ್ ಸ್ಟಾರ್ಗಳು ಮತ್ತು ಹಿರಿಯ ನಟರ ಜಾತಿ ಮತ್ತು ಹುಟ್ಟಿದ ಸ್ಥಳವನ್ನು ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಇವರಲ್ಲಿ ನಿಮ್ಮ ಫೇವ್ರೇಟ್ ನಟ ಯಾರು? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.